बीजेपी हादी बीदी रंपाट ऐन विचार संबंध पटे बीजेपी हाईकमांड असमाधान ओके बीजेपी हादी बीदी रंपाट के हाईकमांड असमाधान गपचुपु हुषार अंत बीजेपी हाईकमांड एचरक अदू राजाध्यक्ष नलीन कुमार कटील दूरवाणी करेमी एचरक राष्ट्राध्यक्ष जेपी नड्डा बीजेपी अशिस्त सहिस पक्षद चौकटे राज्याध्यक्षर कड़वाण हाकु अशिस्तुवे एचरक मदल एचरक राज्याध्यक्षर कड़वाण हाकु बीजेपी हाईकमांड मुद्दू अंत ना नोड़कोती ऐने पक्षद वेदिक चर्चे अदान बिटु हादी बीदी सिक्सिकाड़ो हाला पक्षद राज्याध्यक्षर मूलक वार्न राष्ट्राध्यक्ष जेपी नड्डा बीजेपी बिक्कट्टिगे अरुण सिंग मुखांतर हाईकमांड मुलाम हच्चुत्ता गाय आगिदे मुलाम हच्चबेकु यार मुखांतर बीजेपी उस्तुवारी आगिरतक्कंत अरुण सिंग अवर मुखांतर मुलाम हच्चुत्ता हाईकमांड अंद्रे अरुण सिंग अवर हाईकमांड संदेशवन्न एनु होत्तु तर्तारे हाईकमांड संदेश अदु सरकारक्क शासकरिग पक्षक्क अथवा बीएस यडियूरप्पनवरिग अरुण सिंग अवरु बीजेपी बिक्कट्टन्न शमन मार्तार ಎಲ್ಲರೂ ಕೂಡ ಕಾಯ್ತಾ ಇರೋದು ಅದಕ್ಕೋಸ್ಕರನೇ ರಾಜ್ಯ ರಾಜಕಾರಣಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಏನು ನಡೆಯುತ್ತೆ ಆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಅರುಣ್ ಸಿಂಗ್ ಅವರು ಭಾಗಿಯಾದಾಗ ತಮ್ಮೆಲ್ಲ ಅಸಮಾಧಾನವನ್ನು ಅವರ ಮುಖಾಂತರ ಹೇಳ್ಕೊಳ್ಳೋದು ಅವರು ಕೂಡ ಅದೇ ರೀತಿ ಹೈಕಮಾಂಡ್ ಸಂದೇಶವನ್ನು ಹೊತ್ತು ತಂದಿರ್ತಾರೆ ಎಲ್ಲರಿಗೂ ಕೂಡ ಬಿ ಕೇರ್ಫುಲ್ ಅಂತಕಂತ ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗಾದ್ರೆ ಅರುಣ್ ಸಿಂಗ್ ಅವರು ಈ ಬಿಕ್ಕಟ್ಟನ್ನು ಶಮನ ಮಾಡ್ತಾರ ಅದರಲ್ಲಿ ಯಶಸ್ವಿ ಆಗ್ತಾರ ಅಥವಾ ಅವರಿಗಿಂತ ಮೇಲ್ಪಟ್ಟಂತೆ ಅಮಿತ್ ಶಾ ಮೋದಿ ಅವರೇ ಏನಾದರೂ ಎಂಟ್ರಿ ಕೊಡಬೇಕಾಗುತ್ತಾ ಪ್ರತಿ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಈ ತರ ಗೊಂದಲ ಭಿನ್ನಮತ ಭಿನ್ನಾಭಿಪ್ರಾಯಗಳು ಸಹಜ ಸಹಜ ಅನ್ನೋದಕ್ಕಿಂತ ಪಕ್ಷ ಒಂದು ರೀತಿಯಲ್ಲಿ ಮುಜುಗರಕ್ಕೊಳಗಾಗ್ತಾ ಇರದೆ ಇಂಥವರಿಂದ ಎಲ್ಲರೂ ಅಲ್ಲ ಕೆಲವೇ ಕೆಲವರು ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ ಇನ್ನು ಬೆಳಗಾವಿ ಕಾರ್ಯಕಾರಿಣಿಯ ಬಳಿಕ ಬೆಂಗಳೂರಿಗೆ ಕೂಡ ಬರ್ತಾ ಇದ್ದಾರೆ ಅರುಣ್ ಸಿಂಗ್ ಅವರು ಸೋ ಅದು ಬೆಳಗಾವಿನಲ್ಲೇ ತೀರ್ಮಾನ ಆಗುತ್ತಾ ಅಥವಾ ಬೆಂಗಳೂರಿನಲ್ಲೇ ಏನಾದರೂ 1 ಟು 1 ಮೀಟಿಂಗ್ ಮಾಡ್ತಾರಾ ಕಾರ್ಯಕಾರಿಣಿಯ ಬಳಿಕ ಬೆಂಗಳೂರಿಗೂ ಕೂಡ ಬರ್ತಾ ಇದ್ದಾರೆ ಅರುಣ್ ಸಿಂಗ್ ಅವರು ಅರುಣ್ ಸಿಂಗ್ ಬರುವ ಸಂದರ್ಭದಲ್ಲೇ ಬಿಜೆಪಿಯಲ್ಲಿ ಬಿಕ್ಕಟ್ಟು ಉಲ್ಬಣವಾಗಿದೆ ಬಣ ರಾಜಕಾರಣ ಸಂಪುಟ ತಳಮಳ ನಿಗಮ ಬೇಗುದಿಗಳ ಬಿಕ್ಕಟ್ಟು ರಾಜ್ಯದಲ್ಲಿ ಇದ್ದೇ ಇದೆ ರಾಜ್ಯ ನಾಯಕರಿಗೆ ಮಹತ್ವದ ಸಂದೇಶವನ್ನ ತರ್ತಾ ಇದ್ದಾರೆ ಅರುಣ್ ಸಿಂಗ್ ಎಲ್ಲದರ ಅರಿವಿರತಕ್ಕಂತ ಹೈಕಮಾಂಡ್ ನಿಂದ ಅರುಣ್ ಸಿಂಗ್ ಮೂಲಕ ಮಹತ್ವದ ಸಂದೇಶ ಏನಾದರೂ ರವಾನೆಯಾಗುತ್ತಾ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಕೊಳ್ಳೋಣ ರವೀಶ್ ಇವಾಗ ಅರುಣ್ ಸಿಂಗ್ ಅವರು ಬರ್ತಾ ಇರೋ ಹೊತ್ತಲ್ಲೇ ರಾಜ್ಯ ಕಾರ್ಯಕಾರಿಣಿ ನಡೆಯತಾ ಇರೋ ಹೊತ್ತಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಬೇಗುದಿ ಅಸಮಾಧಾನ ತಾರಕಕ್ಕೇರಿದೆ ಹಾಗಾದ್ರೆ ಅರುಣ್ ಸಿಂಗ್ ಇದೆಲ್ಲವನ್ನ ಕೂಡ ಶಮನಗೊಳಿಸುವಲ್ಲಿ ಸಫಲರಾಗ್ತಾರಾ ಅರವಿಂದ್ ಅರುಣ್ ಸಿಂಗ್ ರವರು ಇಲ್ಲಿ ಆಗ್ತಾ ಇರತಕ್ಕಂತ ಒಂದು ಬೆಳವಣಿಗೆಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಬಹುದೇ ಹೊರತು ಅವರು ನೇರವಾಗಿ ಎಲ್ಲವನ್ನ ಕಡೆ ಇದನ್ನ ಶಮನ ಮಾಡಿಬಿಡುತ್ತಾರೆ ಅಂತಾನೂ ಕೂಡ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಈಗಾಗ್ಲೇ ಜೆಪಿ ನಡ್ಡಾ ಅವರು ರಾಜ್ಯಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿರತಕ್ಕಂತದ್ದು ಈ ಒಂದು ಅಸಿಸ್ತನ ಸಹಿಸೋದಿಲ್ಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಅಂತ ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿಯೋದಕ್ಕೆ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನು ಮಾಡ್ತಾ ಇರತಕ್ಕಂತ ಸನ್ನಿವೇಶದಲ್ಲಿ ಅಧಿಕಾರ ಇರತಕ್ಕಂತ ರಾಜ್ಯದಲ್ಲಿ ಈ ರೀತಿ ಅಸಿಸ್ತನ ನಡೆದ್ರೆ ಅದು ಬೇರೆ ಬೇರೆ ರೀತಿಯ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ ಆ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಬಿಗಿ ಮಾಡುವ ಅಂತಕ್ಕೆ ಹೈಕಮಾಂಡ್ ತಲುಪ್ತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ ಒಂದು ರಾಜ್ಯಾಧ್ಯಕ್ಷರ ಮೂಲಕ ಈಗ ಸೂಚನೆ ಕೊಟ್ಟಿರತಕ್ಕಂತದ್ದು ಒಂದಾದ್ರೆ ಮತ್ತೊಂದು ಕಡೆ ಅರುಣ್ ಸಿಂಗ್ ರವರು ಈ ಎಲ್ಲಾ ನಡವಳಿಕೆಗಳನ್ನು ಕೂಡ ಗಮನಿಸುತ್ತಾರೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಆಗುವಂತ ಬೆಳವಣಿಗೆಗಳನ್ನು ಕೂಡ ಗಮನಿಸುತ್ತಾರೆ ಜೊತೆಗೆ ಬೆಂಗಳೂರಿಗೆ ಬಂದು ಇಲ್ಲಿ ಯಡಿಯೂರಪ್ಪನವರ ಆದಿಯಾಗಿ ಬೇರೆ ಬೇರೆ ಪ್ರಮುಖರನ್ನು ಕೂಡ ಭೇಟಿಯಾಗಿ ಅಲ್ಲೂ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುತ್ತಾರೆ ಅದಾದ ಬಳಿಕ ಆ ಅಭಿಪ್ರಾಯವನ್ನೆಲ್ಲ ಸಂಗ್ರಹಿಸಿ ಸಂಪೂರ್ಣ ವರದಿಯನ್ನು ಬಿಜೆಪಿ ಹೈಕಮಾಂಡ್ಗೆ ಕೊಡುತ್ತಾರೆ ಅದಾದ ನಂತರ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅಧ್ಯಯನ ನಡೆಸಿ ಒಂದು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಅಂದ್ರೆ ಅದು ಶಿಸ್ತು ಕ್ರಮ ಆಗಿರಬಹುದು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿರಬಹುದು ಮತ್ತೆ ಕೆಲವೊಂದು ಕಟ್ಟುನಿಟ್ಟಿನ ಸೂಚನೆಗಳಾಗಿರಬಹುದು ಎಲ್ಲವನ್ನೂ ಕೂಡ ಹೈಕಮಾಂಡ್ ಕೊಡೋದಕ್ಕೆ ಇನ್ನೂ ಕೂಡ ಒಂದು 3-4 ದಿನ ಕಾಯಬೇಕಾಗುತ್ತೆ ಅರುಣ್ ಸಿಂಗ್ ರವರ ವರದಿಯನ್ನ ಬಳಿಕ ಬಿಜೆಪಿ ಹೈಕಮಾಂಡ್ ಹೆಜ್ಜೆ ಇಡುತ್ತೆ ಆದರೆ ಅದಕ್ಕೂ ಮುನ್ನ ವಾರ್ನ್ ಮಾಡಿರತಕ್ಕಂತದ್ದು ನಾವು ಯಾವುದೇ ರೀತಿ ಅಸಿಸ್ತನ ಸಹಿಸೋದಿಲ್ಲ ಅಂತ ಅದನ್ನ ಎಷ್ಟರ ಮಟ್ಟಿಗೆ ಈ ಒಂದು ಆದಿ ಬೀದಿಯಲ್ಲಿ ಮಾತನಾಡ್ತಾ ಇರತಕ್ಕಂತ ಶಾಸಕರುಗಳು ಮತ್ತೆ ಬೇರೆ ಬೇರೆ ವಿಚಾರಗಳು ಶಮನ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅರವಿಂದ್ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ